ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಆರೋಗ್ಯ ಸೇವೆ ಹಣ ಲಾಭ ಮಾಡಲು ಸೀಮಿತವಾಗಬಾರದು, ಎಲ್ಲ ವರ್ಗದವರಿಗೂ ಸೇವೆ ದೊರೆತಾಗ ಸಾರ್ಥಕವಾಗುತ್ತದೆ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ಹೇಳಿದರು. ಆರೋಗ್ಯ ಸೇವೆ ಹಣ ಮಾಡಲು ಲಾಭ ಗಳಿಸಲು ಇರುವಂತದ್ದಲ್ಲ, ಅದು ಜನರಿಗೆ ಉಪಯೋಗವಾಗುವ ಕ್ಷೇತ್ರವಾಗಬೇಕು ಎಂದು ಕೇಂದ್ರ ಸಚಿವ ಅನಂತಕುಮಾರ್ ತಿಳಿಸಿದರು. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವೈದ್ಯರು, ಪಶುವೈದ್ಯರು, ಶುಶ್ರೂಷಕರು, ಔಷಧಿ ವ್ಯಾಪಾರಿಗಳಿಗೆ ಆಯೋಜಿಸಿದ್ದ ರಜತ ಶುಶ್ರೂಷತೃ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಬಡವರು, ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಆರೋಗ್ಯ ಸೇವೆ ದೊರೆಯಬೇಕು. ಈ ನಿಟ್ಟನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆ ಜಾರಿ ಮಾಡಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ದೇಶದ 550 ಜಿಲ್ಲೆಗಳಲ್ಲಿ ಜನೌಷಧ ಕೇಂದ್ರ ತೆರೆದು ಕಡಿಮೆ ದರದಲ್ಲಿ ಮೆಡಿಸಿನ್ ದೊರೆಯುವಂತೆ ಮಾಡಿದೆ ಎಂದರು. ಜೀವನ ಶೈಲಿ ಬದಲಾವಣೆಯಿಂದ ಇಂದು ನಾನಾ ರೋಗ ಬರುತ್ತಿವೆ. ದೇಶದಲ್ಲಿ 6 ಕೋಟಿ ಹೃದಯ ರೋಗಿಗಳಿದ್ದಾರೆ. ಡಯಾಬಿಟಿಕ್ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಇವರೆಲ್ಲರಿಗೂ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟನಲ್ಲಿ ವೈದ್ಯರು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು. ಪ್ರತಿ ಮನೆಯಲ್ಲೂ ಇಂದು ರೋಗಿಗಳಿದ್ದಾರೆ. ಮೆಡಿಸಿನ್ಗೆ ಬಜೆಟ್ ಮೀಸಲಿಡುವ ಪರಿಸ್ಥಿತಿ ಬಂದಿದೆ. ಇದನ್ನ ಕಡಿಮೆ ಮಾಡುವ ನಿಟ್ಟನಲ್ಲಿ ವೈದ್ಯರು ಉತ್ತಮ ಸೇವೆ ನೀಡಬೇಕು. ವಿವೇಕಾನಂದರು ಹೇಳಿದ್ದಂತೆ ಮಾನವೀಯತೆಯ ಸೇವೆ ಮಾಡಬೇಕು ಎಂದರು. ವಿವೇಕಾನಂದರ ಜಯಂತಿ ಅಂದರೆ ವಿಜೃಂಭಣೆ, ಆಡಂಬರ ಅಲ್ಲ. ಅವರ ಆಶಯ, ಅವರ ಸಂದೇಶ ಸಾರುವ, ಪಾಲಿಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ರಾಮಕೃಷ್ಣ ಆಶ್ರಮ ಮುಂದೆ ಒಂದು ಒಪ್ಪಂದ ಮಾಡಿಕೊಂಡರೆ ಕೇಂದ್ರ ಸರ್ಕಾರ ಜನೌಷಧ ಕೇಂದ್ರ ತೆರೆಯಲು ಸಕಾಲ ರೀತಿಯ ನೆರವು ನೀಡಲಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯ 10 ಕಡೆ ಜನೌಷಧ ಕೇಂದ್ರ ತೆರೆದರೆ ಅನುದಾನ, ಪ್ರೋತ್ಸಾಹ ನೀಡಲಾಗುವುದು. ಇದರಿಂದ ಬಡವರಿಗೆ ಅನುಕೂಲ ಆಗಲಿದೆ ಎಂದರು. ಈ ವ್ಯಾಲೆಂಟೈನ್ಸ್ ಡೇ ನ ಬೇರೆ ಬೇರೆ ರೀತಿ ಉಪಯೋಗ ಆಚರಣೆ ಮಾಡ್ತಾರೆ, ಹೋಗ್ತಾನೆ ವ್ಯಾಲೆಂಟೈನ್ ಡೇಸ್ ನ ಫೆಬ್ರವರಿ 14 ಅಂದ್ರೆ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಹೋದ ಫೆಬ್ರವರಿ 14 ಮೋದಿಯವರು ಮತ್ತು ನಾನು ಏನ್ ಮಾಡಿದೀನಿ ಅಂತಂದ್ರೆ, ಹಾರ್ಟ್ಗೆ ಬಹಳ ಹತ್ತಿರವಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. 1.5 ಲಕ್ಷ ರೂಪಾಯಿ ಅಲ್ಲ, ಆ ಸ್ಪೆಷಲ್ ಸ್ಟೆಪ್ ಇನ್ ಮೇಲೆ ಅದರ MRP ವಿಲ್ ಬಿ ಓನ್ಲಿ 31,000 ರೂಪೀಸ್. ಮತ್ತು ಏನು ಸಾಲಾ ಸ್ಟೆಂಟ್ ಇದೆಯಲ್ಲ, ಅದು 50,000 ರೂಪಾಯಿ ಅಲ್ಲ, ಅದು ಕೇವಲ 14,000 ರೂಪಾಯಿ ಅಂತ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂತ ವ್ಯಾಲೆಂಟೈನ್ ಡಿಸಿಷನ್ ಅನ್ನು ನಾವು ತೆಗೆದು. ಐದು ಲಕ್ಷ ಜನ ರೋಗಿಗಳು ಪ್ರತಿ ವರ್ಷ ಯಾರ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ತಾರೆ, ಅವ್ರಿಗೆ ಸುಮಾರು 5,500 ಕೋಟಿ ರೂಪಾಯಿ ಈಗ ಉಳಿತಾಯ ಆಗ್ತಾ ಇದೆ ಈ ಒಂದು ನಿರ್ಧಾರದಿಂದ. ಎರಡನೇ ನಿರ್ಧಾರ ಏನ್ ತೆಗೆದುಕೊಂಡ್ವಿ, ನಮ್ಮ ಹಿರಿಯರು ವಯಸ್ಸಾದಾಗೆ ಅವರ ನೀ ಇಂಪ್ಲಾಂಟ್ ಮಾಡ್ಕೊಳ್ತಾರೆ. ಆ ನೀ ಇಂಪ್ಲಾಂಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು 2 ಲಕ್ಷ ರೂಪಾಯಿ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸ್ವಾಮಿ ಆತ್ಮಾನಂದಾಜಿ, ತುಮಕೂರಿನ ಆಶ್ರಮದ ವೀರೇಶಾನಂದ ಸರಸ್ವತಿ, ಹರಿದ್ವಾರ ಆಶ್ರಮದ ಸ್ವಾಮಿ ದಯಾದೀಪಾನಂದಾಜಿ, ಡಾಕ್ಟರ್ ಗಂಗಾಧರ್, ತೇಜಸ್ವಿನಿ, ಅನಂತಕುಮಾರ್, ಡಿಎಚ್ಒ ಡಾಕ್ಟರ್ ರಂಗಸ್ವಾಮಿ, ಡಿಎಸ್ ಡಾಕ್ಟರ್ ವೀರಭದ್ರಯ್ಯ ಇತರರು ಉಪಸ್ಥಿತರಿದ್ದರು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ನಡವಳಿಕೆ ಆಘಾತಕಾರಿಯಾಗಿದೆ. ರಾಷ್ಟಪತಿ, ಪ್ರಧಾನಮಂತ್ರಿ ಮಧ್ಯಪ್ರವೇಶಿಸಿ ವಿವಾದ ಬಗೆಹರಿಸಬೇಕು ಎಂದು ಸಂಸದ ಮುದ್ದನ್ಮೇಗೌಡರು ಹೇಳಿದರು. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ನಲ್ಲಿ ಉಂಟಾಗಿರುವ ಬಿಕ್ಕಟ್ಟನ್ನು ಸರಿಪಡಿಸಲು ಪ್ರಧಾನಮಂತ್ರಿ ಮತ್ತು ರಾಷ್ಟಪತಿಗಳು ಮಧ್ಯ ಪ್ರವೇಶಿಸಿ ವಿವಾದ ಬಗೆಹರಿಸಬೇಕು ಎಂದು ಸದಸ್ಯ ಹಾಗೂ ನಿವೃತ್ತ ನ್ಯಾಯಾಧೀಶ ಎಸ್ಪಿ ಮುದ್ದಹನ್ಮೇಗೌಡರು ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಪ್ರೀಂಕೋರ್ಟ್ 4 ಹಿರಿಯ ನ್ಯಾಯಮೂರ್ತಿಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪನಂಬಿಕೆ ಮಾಡುತ್ತಿರುವ ಬಗ್ಗೆ ನೇರವಾಗಿ ಮಾಧ್ಯಮಗಳ ಮುಂದೆ ಹೊರಹಾಕಿರುವುದು ಅಪಘಾತಕಾರಿ ಸಂಗತಿಯಾಗಿದೆ ಎಂದು ಹೇಳಿದರು. ಕಳೆದ 70 ವರ್ಷಗಳಿಂದ ನಂಬಿಕೆ ಗೌರವ ಉಳಿಸಿಕೊಂಡು ಬರುವ ಜೊತೆಗೆ ಬಲಿಷ್ಠವಾದ ಸುಪ್ರೀಂಕೋರ್ಟ್ ಬಗ್ಗೆಯೇ ಆಧ ನ್ಯಾಯಾಲಯ ನ್ಯಾಯಾಧೀಶರೇ ಜನರ ಮುಂದೆ ಬಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಲೋಪದೋಷಗಳನ್ನು ಎತ್ತಿ ಹಿಡಿದಿರುವುದು ನಿಜಕ್ಕೂ ನೋವಾಗುತ್ತದೆ ಎಂದರು. ಸುಪ್ರೀಂಕೋರ್ಟ್ನ ಆಡಳಿತ ವ್ಯವಸ್ಥೆ ಹಳಿ ತಪ್ಪುತ್ತಿದ್ದು, ಇದನ್ನ ಬಹಿರಂಗಪಡಿಸುವ ಮೂಲಕ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸಲು ಕೈಗೊಂಡ ತೀರ್ಮಾನದಿಂದ ಜನರಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇದ್ದ ಗೌರವ ಧಕ್ಕೆ ಉಂಟಾಗಿದೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನ 4 ನ್ಯಾಯಮೂರ್ತಿಗಳು ನೀಡಿರುವ ಹೇಳಿಕೆ ಬಗ್ಗೆ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ರವರು ಆತಂಕಕಾರಿ ವಿಷಯವೆಂದು ಹೇಳುವ ಮೂಲಕ ಪಲಾಯನವಾದ ಸರಿಯಲ್ಲ ಎಂದು ಟೀಕಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಉಂಟಾಗಿರುವ ಗಂಭೀರವಾದ ಬಿಕ್ಕಟ್ಟನ್ನು ಸರಿಪಡಿಸಲು ಪ್ರಧಾನಿ, ರಾಷ್ಟಪತಿಗಳು ಹಾಗೂ ಕೇಂದ್ರ ಕಾನೂನು ಸಚಿವರು ಮಧ್ಯ ಪ್ರವೇಶಿಸಬೇಕೆಂದು ಮುದ್ದಹನ್ಮೇಗೌಡರು ಕೋರಿದರು. ಇದು ಸರಿ ಇಲ್ಲ, ಜನರಿಗೆ ನಂಬಿಕೆ ಬರ್ತಾ ಇಲ್ಲ, ಅಪನಂಬಿಕೆ ಬರ್ತಾ ಇದೆ ಅನ್ನೋದನ್ನ ಈ ಜಡ್ಜಸ್ ಕೂಡ ಹೇಳಿದ್ದಾರೆ.
ಇಂತ ಸಂದರ್ಭದಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕಾನೂನು ಸಚಿವರು ಅವರ ಹೇಳಿಕೆ ಸರಿ ಇಲ್ಲ. ಅವರು ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ, ಉತ್ತಮ ನ್ಯಾಯವಾದಿಗಳು. ಅವ್ರು ನ್ಯಾಯವಾದಿಗಳಾಗಿ ಅದು ಇಂಟರ್ನಲ್ ಮ್ಯಾಟರ್, ಹೆಂಗ್ ಇಂಟರ್ನಲ್ ಮ್ಯಾಟರ್ ಆಗುತ್ತೆ? ಮತ್ತೆ ಮುಖ್ಯಮಂತ್ರಿ ಅವರು ಆಂತರಿಕ ವಿತ್ ಇನ್ ದಿ ಕೊಲಿಜಿಯಂ ಆಗಿರೋದು ಯಾವ್ದೋ ಒಂದು ಘಟನೆ ಅಂದ್ರೆ ನನಗೆ ಹೇಳಕ್ ಅಧಿಕಾರ ಇಲ್ಲ. ನಾನು ಹೇಳಕ್ ಅಧಿಕಾರ ಇಲ್ಲ. ಆದ್ರೆ ಕೊಲಿಜಿಯಂ ಒಳಗಡೆ ಆಗಿರ್ತಕ್ಕಂಥ ಇದು ಸಾರ್ವಜನಿಕವಾಗಿ ಅವರು ಮಾಧ್ಯಮದ ಮುಂದೆ ಬರ್ತಾರೆ, ದೇಶ ಪ್ರಪಂಚ ಕೊಟ್ಟು ಇಸ್ ನಾಟ್ ಓನ್ಲಿ ಕನ್ಫೈನ್ಡ್ ಇನ್ ದಿ ಕಂಟ್ರಿ, ಇಟ್ ಹ್ಯಾಸ್ ಗಾನ್ ಟು ದಿ ಹೋಲ್ ವರ್ಲ್ಡ್. ಹಾಗಾಗಿ ಸನ್ಮಾನ್ಯ ರವಿಶಂಕರ್ ಪ್ರಸಾದ್ ಅವರು ಮತ್ತೆ ಕೇಂದ್ರ ಸರ್ಕಾರ ಈ ನ್ಯಾಯಾಂಗದ ಬಿಕ್ಕಟ್ಟು ನಮ್ಮ ದೇಶದ ಏನು ನಾವು ನಂಬಿಕೆ ಏನಿತ್ತು ದೇಶದ ನ್ಯಾಯದ ಬಗ್ಗೆ, ಅದರ ಬಗ್ಗೆ ಕುಂದು ಬರ್ತಕ್ಕಂತ ಇಂಥ ಗಂಭೀರವಾದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪಲಾಯನವಾದ ಮಾಡ್ತಾ ಇದೆ. ದಟ್ ಇಸ್ ಮೈ ಅಲಿಗೇಷನ್. ಕೇಂದ್ರ ಸರ್ಕಾರ ಪಲಾಯನವಾದ ಮಾಡ್ತಾ ಇದೆ. ಎಸ್ಕೇಪ್ ಇಸ್ ರವಿಶಂಕರ್ ಅವರ ಪ್ರಸಾದ್ ಹೇಳಿಕೆಯಿಂದ ಕೇಂದ್ರ ಸರ್ಕಾರ ಪಲಾಯನ ಮಾಡ್ತಾ ಇದೆ, ಪಲಾಯನವಾದ ಮಾಡ್ತಾ ಇದೆ ಅನ್ನೋದು ನನ್ನ ಆರೋಪ. ಅದು ಮಾಡ್ಕೊಂಡು ಅದು ಅವ್ರ ಜವಾಬ್ದಾರಿ ಇದೆ. ರಾಷ್ಟ್ರಪತಿಗಳು ಸನ್ಮಾನ್ಯ ರಾಷ್ಟ್ರಪತಿಗಳು ಮತ್ತೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದು ಪ್ರತ್ಯಕ್ಷದಲ್ಲಿ ಇದನ್ನು ಸರಿಪಡಿಸಿಕೊಂಡು ಇದ್ರ ಡ್ಯಾಮೇಜ್ ಕಂಟ್ರೋಲ್ ಮಾಡದೆ ಹೋದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕುಸಿದ್ರೆ ಆಶ್ಚರ್ಯ ಪಡಲಿಲ್ಲ. ಬಹಳ ಅತ್ಯಂತ ಪ್ರಬಲಕಾರಿ ಮತ್ತೆ ಆತಂಕಕಾರಿ ವಿಚಾರ ನ್ಯಾಯಾಂಗ ವ್ಯವಸ್ಥೆನೇ ಕುಸ್ತೋಗೋದು. ಪುನಃ ಅದೇ ಜಡ್ಜ್ಗಳು ಕುತ್ಕೊಂಡು ತೀರ್ಪು ಕೊಡ್ತಾರೆ, ನಾಲ್ಕು ಜನ ಪುನಃ ಕುತ್ಕೊಂಡು ತೀರ್ಪು ಕೊಡ್ತಾರೆ, ನಂಬಿಕೆ ಇಲ್ಲ. ಅದೇ ಚೀಫ್ ಜಸ್ಟಿಸ್ ಅಂದ್ರೆ ಇನ್ನೊಂದು 6 ತಿಂಗಳಿಂದ ಅವ್ರಿಗೆ ನ್ಯಾಯಾಧೀಶ ಲೋಹಿಯಾರವರ ಅಸಹಜ ಸಾವಿನ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ರಾಘವೇಶ್ವರ ಶ್ರೀಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ನ್ಯಾಯಾಧೀಶರು ಬದಲಾಗಿದ್ದರ ಬಗ್ಗೆ ಪ್ರಶ್ನಿಸಿದಾಗ ನ್ಯಾಯಾಧೀಶರು ಸದೃಢತೆ ಜೊತೆಗೆ ಆತ್ಮವಿಶ್ವಾಸ ಹೊಂದಬೇಕೆಂದು ಮುದ್ದಹನುಮೇಗೌಡರು ಪ್ರತಿಕ್ರಿಯಿಸಿದರು. ಶಾಸಕ ಡಾ ರಫೀಕ್ ಅಹಮದ್, ಮಾಜಿ ಶಾಸಕ ಎಚ್ ನಿಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಜಣ್ಣ, ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಪತ್ರಿಕಾಗೋಷ್ಠಿ ನಡೆಸಿರುವುದು ನೋವಿನ ವಿಚಾರ. ಪ್ರಕರಣವನ್ನು ಕಾಂಗ್ರೆಸ್ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸಿದೆ. ಕೇಂದ್ರ ಸಚಿವ ಅನಂತಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಪತ್ರಿಕಾಗೋಷ್ಠಿ ಅವರು ವ್ಯಕ್ತಪಡಿಸಿರುವ ವಿಚಾರಗಳಿಂದ ಮನಸ್ಸಿಗೆ ನೋವಾಗಿದೆ. 70 ವರ್ಷದಲ್ಲಿ ಕಂಡರಿಯದ ಘಟನೆ ಇದು ಎಂದು ಕೇಂದ್ರ ಸಚಿವ ಅನಂತಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ನ್ಯಾಯಾಂಗ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುತ್ತದೆ, ಇಲ್ಲಿನ ಯಾವುದೇ ವಿಚಾರಗಳು 4 ಗೋಡೆ ಮಧ್ಯ ಚರ್ಚೆ ಆಗಬೇಕಿತ್ತು, ಆದರೆ ಬಹಿರಂಗವಾಗಿ ಮಾತನಾಡಿರುವುದು ನೋವಿನ ವಿಚಾರ ಎಂದರು. ಈ ಘಟನೆಯನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ರಾಜಕೀಯ ಮಾಡುತ್ತಿರುವುದು ತರವಲ್ಲ, ನ್ಯಾಯಾಲಯವೇ ತನ್ನ ಸಮಸ್ಯೆ ಬಗೆಹರಿಸಿಕೊಳ್ಳಲಿದೆ, ಇಲ್ಲಿ ಯಾರೂ ಮೂಗು ತೂರಿಸಬಾರದು ಎಂದು ಹೇಳಿದರು. ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಗಂಧಗಾಳಿ ಗೊತ್ತಿಲ್ಲ, ಕಾನೂನಿನ ಪರಿಜ್ಞಾನವೇ ಇಲ್ಲ. ಬಿಜೆಪಿ ಬಜರಂಗದಳದವರನ್ನು ಉಗ್ರಗಾಮಿ ಸಂಘಟನೆಗಳು ಎಂದು ಹೇಳಿಕೆ ನೀಡಿರುವುದು ಶಿಕ್ಷಾರ್ಹ ಅಪರಾಧ ಎಂದರು. ಚುನಾವಣಾ ಆಯೋಗವೇ ಬಿಜೆಪಿಗೆ ಮಾನ್ಯತೆ ನೀಡಿದೆ, ಬಿಜೆಪಿ ಬಹುಮತ ಪಡೆದು ದೇಶದಲ್ಲಿ ಆಡಳಿತ ಮಾಡುತ್ತಿದೆ, ಇಂತಹ ಪಕ್ಷದ ಬಗ್ಗೆ ಸಿಎಂಗೆ ಮಾತನಾಡುವ ನೈತಿಕತೆ ಇಲ್ಲ, ಉದ್ದಟತನ ಅಹಂಕಾರದ ಮಾತುಗಳಿಂದ ಸಂವಿಧಾನಕ್ಕೆ ಅಪಚಾರ ಮಾಡುವುದನ್ನು ಸಿದ್ದರಾಮಯ್ಯ ನಿಲ್ಲಿಸಲಿ, ಬಿಜೆಪಿ ಬಗ್ಗೆ ನೀಡಿರುವ ಹೇಳಿಕೆ ಬಗ್ಗೆ ಸಿಎಂ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಅಡಿಯೊಳಗೆ ಆರಿಸಿ ಬಂದಂತ ಚುನಾಯಿತ ಸರ್ಕಾರಗಳಿದ್ದಾವೆ, ಮುಖ್ಯಮಂತ್ರಿಗಳಿದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಅಂದರೆ ಅವರಿಗೆ ಸಂವಿಧಾನಕ್ಕೆ ಅಪಚಾರ ಮಾಡೋದು, ಕಾನೂನಿಗೆ ವಿರುದ್ಧವಾಗಿ ಮಾತಾಡೋದು, ಉದ್ದಟತನದ ಅಹಂಕಾರದ ಮಾತನಾಡೋದು, ಇದು ಒಂದು ಅಭ್ಯಾಸ ಆಗಿದೆ. ಅದಕ್ಕೆ ನಾನು ಅವರಿಗೆ ಒಂದು ತೀವ್ರವಾದಂಥ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಕಾನೂನಿನ ಕ್ರಮ ಅವರ ಈ ಹೇಳಿಕೆ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಅವರು ಕಟಕಟೆ ಮೇಲೆ ನಿಂತ್ಕೊಂಡು, ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡು ಕ್ಷಮಾಪಣೆ ಕೇಳಬೇಕಾಗತ್ತೆ. ಯಾಕೆಂದರೆ ಹಗುರವಾಗಿ ಈ ಥರ ಅವರು ಮಾತನಾಡಿದರೆ ಅದನ್ನು ಭಾರತದ ಪ್ರಜಾತಂತ್ರದಲ್ಲಿ, ಲೋಕತಂತ್ರದಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಯಲ್ಲಿ ನಾವು ಜನಾಂದೋಲನವನ್ನು ಕೂಡ ಮಾಡೋರಿದ್ದೇವೆ. ಅಂದರೆ ಕಾಂಗ್ರೆಸ್ನವರು ಯಾವ ಪ್ರಮಾಣದಲ್ಲಿ ಹತಾಶರಾಗಿದ್ದಾರೆ ಅಂತಂದರೆ, ಈಗ ಅವ್ರ ಕೈನಲ್ಲಿ ಏನು ಉಳಿದೇ ಇಲ್ಲ. ಗುಜರಾತ್ ಹೋಯ್ತು,
ಹಿಮಾಚಲ ಪ್ರದೇಶವೂ ಹೋಯಿತು. ಕೊನೆಯದಾಗಿ ಕೊನೆ ಉಸಿರು ಅವ್ರದ್ದು ಉಳಿದಿರೋದು ಕರ್ನಾಟಕದಲ್ಲಿ, ಅದು ಕೂಡ ಮುಗಿದು ಹೋಗೋದಿದೆ. ಇಲ್ಲಿ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ಮುಂದಾಳತನದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 150 ಸೀಟುಗಳೊಂದಿಗೆ ಬರೋದಿದೆ. ಜನಾಶೀರ್ವಾದ ಮಾಡೋರಿದ್ದಾರೆ. ಅದಕ್ಕೆ ಹತಾಶರಾಗಿ ನಿರಾಶರಾಗಿ ಈ ರೀತಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಕಾನೂನಿನ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ, ಕಾನೂನಿನ ಹೋರಾಟವನ್ನು ಮಾಡ್ತೇವೆ, ಮತ್ತು ಬೀದಿಗಳದ್ದು ನಾವು ನಮ್ಮ ಕಾರ್ಯಕರ್ತರು ಶಾಂತಿಯುತವಾದಂಥ ಅಹಿಂಸಾತ್ಮಕವಾದಂಥ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯನವರು ಕ್ಷಮೆ ಕೇಳುತ್ತಾರೆ. ಮಾಜಿ ಸಚಿವ ಸುಗುಡು ಶಿವಣ್ಣ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಎಂಎಲ್ಸಿ ಹುಲಿನಾಯ್ಕರ್, ಮಾಜಿ ಶಾಸಕ ನಾಗೇಶ್, ಮುಖಂಡ ನಂದೀಶ್ ಇತರರು ಹಾಜರಿದ್ದರು. ಆದಿಚುಂಚನಗಿರಿ ಸಂಸ್ಥಾನದ ಡಾ ಬಾಲಗಂಗಾಧರನಾಥ ಸ್ವಾಮೀಜಿಗಳ 5ನೇ ಪುಣ್ಯ ಸ್ಮರಣೆಯನ್ನ ತುಮಕೂರಿನಲ್ಲಿ ಭಕ್ತರು ಏರ್ಪಡಿಸಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿದ್ದ ಡಾ ಬಾಲಗಂಗಾಧರನಾಥ ಸ್ವಾಮೀಜಿಗಳ 5ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ತುಮಕೂರಿನಲ್ಲಿ ಭಕ್ತರು ಏರ್ಪಡಿಸಿ ಗುರುಸ್ಮರಣೆ ಮಾಡಿದರು. ಬಿಜಿಎಸ್ ವೃತ್ತದಲ್ಲಿ ಪ್ರತಿಷ್ಠಾಪಿಸಿರುವ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪ್ರತಿಮೆಗೆ ಹಿರೇಮಠಾಧೀಕ್ಷರಾದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಪುಷ್ಪನಮನ ಸಲ್ಲಿಸಿ ಶ್ರೀಗಳು ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನ ಸ್ಮರಿಸಿಕೊಂಡರು. ಕುಂಚುಡಿಗರ ಯುವ ವೇದಿಕೆ ಅಧ್ಯಕ್ಷ ರಾಮಮೂರ್ತಿ ಗೌಡ ಸೇರಿದಂತೆ ಅನೇಕ ಪ್ರಮುಖರು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಆನಂತರ ಸಾರ್ವಜನಿಕರಿಗೆ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ತಿಪಟೂರಿನ ದೀಕ್ಷಾ ಹೆರಿಟೇಜ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆಯಾಯಿತು. ಇದರ ಪ್ರಯುಕ್ತ ಹಾಕಿದ್ದ ಬೃಹತ್ ರಂಗೋಲಿ ಗಮನ ಸೆಳೆಯಿತು. ಹಬ್ಬಗಳು ನಮ್ಮ ಸಂಸ್ಕೃತಿ ಸಂಸ್ಕಾರ ಸಾರುವ ಆಚರಣೆಗಳು. ಭಾರತದಲ್ಲಿ ಹಬ್ಬಗಳಿಗೆ ಎಲ್ಲಿಲ್ಲದ ಮಹತ್ವವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಹಬ್ಬಗಳನ್ನು ಮರೆಯುತ್ತಿದ್ದಾರೆ. ಅದರಲ್ಲೂ ನಗರ ಪಟ್ಟಣದ ಎಷ್ಟೋ ಮಂದಿಗೆ ಹಬ್ಬಗಳು ಅಂದರೆ ಏನು ಎಂದೇ ತಿಳಿದಿಲ್ಲ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹಬ್ಬದ ಬಗ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ನ ಈ ಜಮಾನದಲ್ಲಿ ಹಬ್ಬಗಳು ಅರ್ಥ ಕಳೆದುಕೊಳ್ಳುತ್ತಿವೆ. ಇದಕ್ಕೆ ಅವಕಾಶ ನೀಡಬಾರದು. ಹಬ್ಬಗಳು ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಂಬುದನ್ನು ಸಾರಲು ತಿಪಟೂರಿನ ದೀಕ್ಷಾ ಹೆರಿಟೇಜ್ ಶಾಲೆಯಲ್ಲಿ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು. ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಏರ್ಪಡಿಸುವ ಮೂಲಕ ಮಕ್ಕಳಿಗೆ ಹಬ್ಬದ ವಿಶೇಷತೆ ಅದರ ಮಹತ್ವ ತಿಳಿಸಲಾಯಿತು. ಇನ್ನೂ ವಿಶೇಷ ಎಂದರೆ ಶಾಲಾ ಆವರಣದಲ್ಲಿ ಬಿಡಿಸಲಾದ ಬೃಹತ್ ರಂಗೋಲಿ ಎಲ್ಲರ ಆಕರ್ಷಣೆಯಾಗಿತ್ತು. ಮೈದಾನದ ತುಂಬ ಹರಡಿಕೊಂಡಿದ್ದ ರಂಗೋಲಿ ವೈಭವ ನೋಡಲು ಎರಡು ಕಣ್ಣು ಸಾಲದು ಎಂಬಂತಿತ್ತು. 8 ಮತ್ತು 9ನೇ ತರಗತಿಯ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 25 ಜನ ಶಾಲೆಯ ಸಿಬ್ಬಂದಿ ಮಾರ್ಗದರ್ಶನದಲ್ಲಿ ಬಿಡಿಸಿದ ರಂಗೋಲಿ ಅದ್ಭುತವಾಗಿ ಮೂಡಿಬಂದಿತ್ತು. ಈ ರಂಗೋಲಿ ಬಿಡಿಸಲು 150 ಕೆಜಿ ಬಣ್ಣ, 400 ಕೆಜಿ ರಂಗೋಲಿ ಪುಡಿ ಬಳಸಿರುವುದು ವಿಶೇಷ. ಇನ್ನು ರಂಗೋಲಿಯನ್ನು ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಅದರ ಚೆಂದ ವರ್ಣಿಸಲು ಪದಗಳೇ ಸಾಲದು ಎಂಬಂತಿತ್ತು. ಇದೆಲ್ಲದರ ಮಧ್ಯೆ ಮಕ್ಕಳಿಗೆ ಹಬ್ಬದ ಮಹತ್ವ ಸಾರಿ ಹಸುವಿಗೆ ಪೂಜೆ ಸಲ್ಲಿಸಿ ಕಬ್ಬು, ಗೆಣಸು, ಅವರೇಕಾಯಿ, ಎಳ್ಳು ಬೆಲ್ಲದ ಸವಿ ಉಣಬಡಿಸಲಾಯಿತು. ಒಟ್ಟಾರೆ ದೀಕ್ಷಾ ಹೆರಿಟೇಜ್ ಶಾಲೆಯ ಪ್ರಯತ್ನ ಹಬ್ಬದ ಮಹತ್ವ ಸಾರಿದ ರೀತಿ ನಿಜಕ್ಕೂ ಶ್ಲಾಘನೀಯ. ಪ್ರತಿ ಶಾಲೆಯಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ, ಹಬ್ಬಗಳ ಮಹತ್ವವೂ ಹೆಚ್ಚುತ್ತೆ. ಈ ತಿಂಗಳ 16ರಂದು ನೆಲಮಂಗಲದಲ್ಲಿ ಬಿಜೆಪಿಯ ಪರಿವರ್ತನ ರ್ಯಾಲಿ ಏರ್ಪಡಿಸಲಾಗಿದ್ದು ಅಗತ್ಯ ಸಿದ್ದತೆ ಮಾಡಲಾಗಿದೆ ಎಂದು ಎಸ್ಸಿ ಮೋರ್ಚಾ ಅಧ್ಯಕ್ಷ ಹೊಂಬಯ್ಯ ಹೇಳಿದರು. ಈ ತಿಂಗಳ 16ರಂದು ನೆಲಮಂಗಲದಲ್ಲಿ ಬಿಜೆಪಿಯ ಪರಿವರ್ತನಾ ರ್ಯಾಲಿ ಏರ್ಪಾಟಾಗಿದೆ. ತಾಲೂಕಿನ ತ್ಯಾಮಗೊಂಡುವಿನಲ್ಲಿ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹೊಂಬಳಯ್ಯ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದರು. ನೆಲಮಂಗಲದ ಬಸವಣ್ಣ ದೇವರ ಮಠದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ.
ಪಕ್ಷದ ಬೂತ್ ಮಟ್ಟದ ಸುಮಾರು 20,000 ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸೇರುವ ನಿರೀಕ್ಷೆ ಇದೆ. 15,000 ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಶುದ್ದ ಕುಡಿಯುವ ನೀರು ಉಪಹಾರದ ವ್ಯವಸ್ಥೆ ಮಾಡಲಾಗುತ್ತಿದೆ. ನೆಲಮಂಗಲ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಂದ ಕಾರ್ಯಕರ್ತರನ್ನು ಕರೆತಂದು ವಾಪಸ್ ಅವರ ಗ್ರಾಮಗಳಿಗೆ ಬಿಡಲು ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಬೃಹತ್ ವೇದಿಕೆ ನಿರ್ಮಾಣ ಮಾಡಲಿದ್ದು ಪಕ್ಷದ ರಾಜ್ಯ ಮಟ್ಟದ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. ನಾನು ಕಾರ್ಯಕರ್ತರ ಸಂಘಟನೆ ಮಾಡಲು ನಿಯೋಜನೆ ಮಾಡಲ್ಪಟ್ಟಿದ್ದೇನೆ. ಮಾಜಿ ಶಾಸಕ ಎಂವಿ ನಾಗರಾಜ್ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಿದ್ದಾರೆ. ಯಾರಿಗೆ ಚುನಾವಣೆ ಟಿಕೆಟ್ ನೀಡಿದರೂ ಇನ್ನೊಬ್ಬರು ಅವರ ಗೆಲುವಿಗೆ ಶ್ರಮ ಹಾಕಬೇಕು ಎಂದರು. ವಿಸಿಟ್ ಮಾಡಬೇಕು, 5 ಬೂತ್ಗೆ ಒಬ್ಬರನ್ನ ಶಕ್ತಿ ಕೇಂದ್ರ ಮಾಡಬೇಕು, ಒಬ್ಬರನ್ನ ಪ್ರಮುಖರು ಮಾಡಬೇಕು, ಮತ್ತೆ ಮತದಾರರ ಪಟ್ಟಿಲಿ 30 ಜನ ಏನಿದ್ದಾರೆ ಆ 30 ಜನಕ್ಕೆ ಒಬ್ಬರು ಪ್ರಮುಖರು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಂತೆ ನಾವು ಇದು ಮೂತ್ ತಕ್ಷಣನೇ ನಾವು ಪ್ರತಿ ಬೂತ್ಗಳಲ್ಲಿ ನಾವು ಸಂಚರಿಸಿ ನವಶಕ್ತಿಗಳನ್ನು ನಿರ್ಮಾಣ ಮಾಡಿ ಈಗ ಆಲ್ರೆಡಿ ನಿರ್ಮಾಣ ಮಾಡಿದ್ದೀವಿ, ಅವರಿಗೆ ಹೆಚ್ಚಿನ ಒತ್ತು ಕೊಟ್ಟು ಈ ಕೆಲಸ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರಿಯಮ್ಮ, ಸುಂದರ್ ರಾಜ್, ರೈತ ಮೋರ್ಚಾದ ಲಕ್ಷ್ಮೀನಾರಾಯಣ್, ರುದ್ರೇಶ್, ವರದರಾಜಸ್ವಾಮಿ, ಬಲರಾಮ, ಬಸವಯ್ಯ, ಹಲ್ಕೂರು ಪಾಂಡುರಂಗ, ಶಿವು ಇನ್ನಿತರರು ಹಾಜರಿದ್ದರು. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಟೀಕಿಸಿದರು. ಶಿಡ್ಲಘಟ್ಟದ ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ನಾಗವಾರ ಹೆಬ್ಬಾಳ ಕೆರೆ ನೀರು ಹರಿಸುವ ಯೋಜನೆಯನ್ನು ನಿಲ್ಲಿಸುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದರು. ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ತಾಲೂಕು ಬಿಜೆಪಿ ಘಟಕದಿಂದ ಆಯೋಜನೆ ಮಾಡಲಾಗಿದ್ದ ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಅವರು ಮಾತನಾಡಿದರು. ನಾನು ಪರಿವರ್ತನಾ ಯಾತ್ರೆ ಹೊರಟ ಕೂಡಲೇ ನೀವು ಯಾತ್ರೆ ಹೊರಟು 12-13,000 ಕೋಟಿ ಯೋಜನೆಗಳನ್ನು ಘೋಷಿಸುತ್ತಿದ್ದೀರಿ, ಇದಕ್ಕೆ ಬಜೆಟ್ನಲ್ಲಿ ಹಣ ತೆಗೆದಿಟ್ಟಿದ್ದೀರಾ, 4.5 ವರ್ಷಗಳಲ್ಲಿ ಸರ್ಕಾರದ ಖಜಾನೆ ಖಾಲಿ ಮಾಡಿ, ಎಂಎಲ್ಎ ಎಂಎಲ್ಸಿ ಆಪ್ತ ಸಹಾಯಕರಿಗೆ ಸಂಬಳ ನೀಡಲು ಹಣವಿಲ್ಲದಂತೆ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನರಿಗೆ ನ್ಯಾಯ ಒದಗಿಸಲು ಸಾಧ್ಯವೇ, ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದಿದ್ದೀರಾ, ಒಬ್ಬ ಹಣಕಾಸು ಸಚಿವರಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ನೋಡದೆ ವಿವೇಚನಾ ರಹಿತವಾಗಿ ಹೀಗೆ ಯೋಜನೆ ಘೋಷಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದ ಬಹುತೇಕ ಯೋಜನೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಣವನ್ನು ಲೂಟಿ ಮಾಡಿದ್ದಾರೆ, ಅಭಿವೃದ್ಧಿಗೆ ಹಣ ಇಲ್ಲ, ನಿಮ್ಮನ್ನು ಮುಂದಿನ ಚುನಾವಣೆಯಲ್ಲಿ ಮನೆಗೆ ಕಳುಹಿಸಿದ ನಂತರ ಈ ರಾಜ್ಯಕ್ಕೆ ಅಚ್ಛೇ ದಿನ ಬರಲಿವೆ ಎಂದರು. ಭಾರತದ ಇತಿಹಾಸದಲ್ಲಿ ಇಂತಹ ಭ್ರಷ್ಟ ಮುಖ್ಯಮಂತ್ರಿಯನ್ನು ಕಂಡಿರಲಿಲ್ಲ, ನಮ್ಮ ದೌರ್ಭಾಗ್ಯ, ನಿಮ್ಮಂತಹ ಆಡಳಿತದಿಂದಾಗಿ ಈ ನಾಡಿನ ಅಭಿವೃದ್ಧಿ 10 ವರ್ಷ ಹಿಂದಕ್ಕೆ ಹೋಗಿದೆ ಎಂದು ಟೀಕಿಸಿದರು. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 11,000 ಜನರಿಗೆ ರೇಷನ್ ಕಾರ್ಡ್ ಇಲ್ಲ, ಶವ ಸಂಸ್ಕಾರ ಮಾಡುವ ಫಲಾನುಭವಿಗಳಿಗೆ ಕೊಡಲು ಸರ್ಕಾರದಲ್ಲಿ ಹಣವಿಲ್ಲ, ಇಂಥ ಸರ್ಕಾರ ಈಗ 1,000 ಕೋಟಿಯ ಯೋಜನೆಗಳನ್ನು ಘೋಷಿಸುತ್ತಿದೆ, ಇದು ಹೇಗೆ ಸಾಧ್ಯ ಎಂಬುದನ್ನು ನೀವೇ ಯೋಚಿಸಿ ಎಂದರು. ಅಚ್ಚೇ ದಿನ ಯಾವಾಗ ಬರುತ್ತೆ ಸಿದ್ದರಾಮಯ್ಯ ಅವ್ರು ಕೇಳ್ತಾರೆ. ಗುಜರಾತ್ ನಲ್ಲಿ ನೆಗೆದು ಬಿದ್ದೋದ್ರಿ, ಹಿಮಾಚಲ ಪ್ರದೇಶ ಅಡ್ರೆಸ್ ಇಲ್ದಂಗಾದ್ರಿ, ಕರ್ನಾಟಕದಲ್ಲಿ ಮನೆಗೆ ಹೋದ ಮೇಲೆ ಅಚ್ಚೇ ದಿನ ಬರುತ್ತೆ ಸಿದ್ದರಾಮಯ್ಯ ಅವರೇ ಕಾಯಿಲೆ ಅಲ್ಲಿವರೆಗೆ ಜನ ಸರಿಯಾಗಿ ಪಾಠವನ್ನು ಕಲಿಸ್ತಾರೆ. ನಿಮ್ಮ ಸರ್ಕಾರದ ಕೊಡುಗೆ ಏನು? ನೀರಾವರಿ ಯೋಜನೆ ಬಗ್ಗೆ ಸುಮಾರು ಬೇರೆ ಬೇರೆ ಆಯೋಗದಿಂದ ಬೇರೆ ಬೇರೆ ಹಣ 3,00,000 ಕೋಟಿ ನಿಮಗೆ ಕೊಟ್ಟಿದ್ದೇವೆ, ಖರ್ಚಾಗಿದೆಯಾ, ಯಾರು ಕೊಟ್ಟಿದ್ದೀರ ಅಂತ ಲೆಕ್ಕ ಕೇಳಿದ್ರೆ ಸಿದ್ದರಾಮಯ್ಯ ಸೊಕ್ಕಿನಿಂದ ಮಾತಾಡ್ತಾರೆ. ಅವರ್ಯಾರು ಈ ಪ್ರಶ್ನೆ ಕೇಳಕ್ಕೆ? ಸಿದ್ದರಾಮಯ್ಯನವರೇ ನೀವು ನಾಚಿಕೆ ಆಗ್ಬೇಕಾಗಿತ್ತು. 186,000 ಕೋಟಿ ಬಜೆಟ್, 3,00,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ, ಸುಮಾರು 2,00,000 ಕೋಟಿ ಸಾಲ. ಬಿಜೆಪಿ ಮುಖಂಡ ಆರ್ ಅಶೋಕ್ ಮಾತನಾಡಿ, ಬಿಜೆಪಿ ಆರ್ಎಸ್ಎಸ್ ಬಜರಂಗದಳದವರು ಉಗ್ರಗಾಮಿಗಳು ಎಂದು ಜರಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ದರೆ ನಮ್ಮನ್ನೆಲ್ಲ ಬಂಧಿಸಲಿ ಎಂದು ಸವಾಲು ಹಾಕಿದ ಅವರು, ಸಿದ್ದರಾಮಯ್ಯ ಅವರು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ, ದುಬಾರಿ ವಾಚು ಗ್ಲಾಸ್ ಧರಿಸುತ್ತಾರೆ. ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು 100,000,000,000 ಹಣ ಮಾಡಿದ್ದು ಬಿಟ್ಟರೆ ಬೇರೇನೂ ಸಾಧನೆ ಮಾಡಿಲ್ಲ ಎಂದು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಮತ ನೀಡಿದರೆ ರಾಜ್ಯದ ಅಭಿವೃದ್ಧಿಗೆ ನಾಂದಿಯಾಗುತ್ತದೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದಲೂ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಆದರೆ ಸಿದ್ದರಾಮಯ್ಯನವರ ಬಾಯಲ್ಲಿ ಹಿಂದೂಗಳು ಭಯೋತ್ಪಾದಕರು ಅಂತ ಹೇಳ್ತಾರೆ,
ಬಿಜೆಪಿಯವರು ಭಯೋತ್ಪಾದಕರು ಅಂತಾರೆ. ಹಾಗಾದ್ರೆ ಈ ದೇಶದಲ್ಲಿ 19 ಜನ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಾಗಾದ್ರೆ ಅವರೆಲ್ಲ ಭಯೋತ್ಪಾದಕರಾದ್ರೆ ಯಾಕೆ ಬಿಟ್ಕೊಂಡಿದ್ದೀರ? ನಾವೆಲ್ಲ ಈಗ ನಾನು ಬಿಜೆಪಿ, ನಾನು RSS, ಇಲ್ಲಿರೋರೆಲ್ಲ ನಮ್ಮ MLA MPಗಳು 17 MPಗಳಿದ್ದಾರೆ ಕರ್ನಾಟಕದಿಂದ, ಅವರೆಲ್ಲರೂ ಬಿಜೆಪಿ. ಹಂಗಾರೆ ಅವರೆಲ್ಲ ಟೆರರಿಸ್ಟ್ ಆದ್ರೆ ಯಾಕೆ ಬಿಟ್ಕೊಂಡಿದ್ದೀರ? ಅರೆಸ್ಟ್ ಮಾಡಿ, ನಿಮ್ಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ ಅರೆಸ್ಟ್ ಮಾಡಿ, ನೀವು ದಮ್ಮಿದೆಯಾ ನಿಮ್ಗೆ? ಡೊಳ್ಳು ಕುಣಿತ ಕಲಾತಂಡಗಳ ವೀರಗಾಸೆ ಕುಣಿತ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆಯಿತು. ಯಲಹಂಕ ಶಾಸಕ ವಿಶ್ವನಾಥ್, ವಿಧಾನ ಪರಿಷತ್ ಸದಸ್ಯ DS ವೀರಯ್ಯ, ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮುರುಳೀಧರ ರಾವ್, ಬಿಜೆ ಪುಟ್ಟಸ್ವಾಮಿ, ತಾಲೂಕು ಅಧ್ಯಕ್ಷ BC ನಂದೀಶ್, DR ಶಿವಕುಮಾರ್ ಗೌಡ, ಸುರೇಶ್, ಜಿಲ್ಲಾ ಕಾರ್ಯದರ್ಶಿ ಸುರೇಂದ್ರಗೌಡ, CV ಲೋಕೇಶ್ ಗೌಡ, ಮಂಜುಳಮ್ಮ, ರವಿಕುಮಾರ್, ಮುನಿರಾಜು ಮುಂತಾದವರು ಇದ್ದರು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲುವಿನಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲುವಿನಲ್ಲಿ ABVP ಸ್ವಾಮಿ ವಿವೇಕಾನಂದರ 155ನೇ ಜನ್ಮದಿನಾಚರಣೆ ಏರ್ಪಡಿಸಿತ್ತು. ಜಿಲ್ಲಾ ಬಿಜೆಪಿ SC ಮೋರ್ಚಾ ಅಧ್ಯಕ್ಷ ಬಿ ಹೊಂಬಯ್ಯ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಹೊಂಬಯ್ಯ, ಎಲ್ಲಾ ಮೌಲ್ಯಗಳನ್ನು ಒಬ್ಬರಲ್ಲೇ ಕಾಣಬಹುದಾದ ಏಕೈಕ ವ್ಯಕ್ತಿ ಎಂದರೆ ಸ್ವಾಮಿ ವಿವೇಕಾನಂದರು. ಇಂತಹ ವ್ಯಕ್ತಿತ್ವ ಉಳ್ಳ ಸಾಧಕರು ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು. ಧಾರೆ ಹೇಳಿದ್ರು, ಅವರಲ್ಲಿ ಇದ್ದಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಅವರಿಗೆ ಧಾರೆ ಎರೆದ್ರು. ನಂತರ ಅವರು ಮರಣ ನಂತರ ರಾಮಕೃಷ್ಣ ಪರಮಹಂಸರವರ ಹೆಸರಿನಲ್ಲಿ ರಾಮಕೃಷ್ಣ ಆಶ್ರಮ ಕಟ್ಟಿದ್ರು. ನಮ್ಮ ಭಾರತದ ಸಂಸ್ಕೃತಿಯನ್ನು ಮೂಲೆ ಮೂಲೆಗಳಲ್ಲಿ ಅವರು ತಿಳಿಸಿದ್ರು. ಈ ನಮ್ಮ ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟು ತನಕ ಹೋರಾಟ ಮಾಡಿ ಅಂತ ಒಂದು ಸಂದೇಶವನ್ನು ಸಹ ಕೊಟ್ಟರು. ಇದು ನಮ್ಮ ಎಲ್ಲಾ ನಮ್ಮ ಯುವಕರಿಗೆ ಒಂದು ಒಂದು ಸ್ಫೂರ್ತಿದಾಯಕವಾಗಿದೆ. ಇವತ್ತು ಅವರ ಬರ್ತ್ಡೇ ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ ಆಗಿದೆ ಅಂತ. ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಿ ವಿವೇಕಾನಂದರ ತತ್ವ ಆದರ್ಶಗಳ ಕಿರು ಹೊತ್ತಿಗೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರದ ಅಂಗಿಗಳನ್ನು ಗಣ್ಯರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಪ್ಪ, ಗ್ರಾಮಾಂತರ ABVP ಪ್ರಮುಖ್ ಪ್ರಶಾಂತ್ ರಮೇಶ್, ABVP ಕಾರ್ಯಕರ್ತರಾದ ವೆಂಕಟೇಶ್, ಶಶಿಧರ್, ಚಂದನ್, ಚಂದ್ರಶೇಖರ್ ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಕನ್ನಡ ಹಬ್ಬ ಆಚರಣೆ ಅಂಗವಾಗಿ ಕನ್ನಡ ಧ್ವಜಾರೋಹಣ ನೆರವೇರಿತು. ತುಮಕೂರಿನ ಅರ್ಜುನ್ ಕೃಷ್ಣ ಸಂಗೀತ ಸಂಯೋಜನೆ ಮಾಡಿರುವ ಬ್ರೇಕಪ್ ಆಲ್ಬಂ ಬಿಡುಗಡೆ ಅಂಗವಾಗಿ ನಗರದ ಶಿರಾಗೇಟ್ನಲ್ಲಿ ಕನ್ನಡ ಹಬ್ಬ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ HMS ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಕರ್ಣಸ್ವಾಮಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. KBSN ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಸಂಗೀತ ನಿರ್ದೇಶಕ ಅರ್ಜುನ್ ಕೃಷ್ಣ ಮತ್ತಿತರರು ಹಾಜರಿದ್ದರು. ನಂತರ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. ಸಂಜೆ ಶಿರಾಗೇಟ್ ವೃತ್ತದಲ್ಲಿ ಕನ್ನಡ ಹಬ್ಬ ಆಚರಣೆ ಹಾಗೂ ಬ್ರೇಕಪ್ ಆಲ್ಬಂ ಬಿಡುಗಡೆ ಸಮಾರಂಭ ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ಜೀ ಕನ್ನಡದ ಸರಿಗಮಪ ಲಿಟಲ್ ಚಂಪ್ಸ್ ಗಾಯಕರಿಂದ ಗಾಯನವಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಡಿಜಿಟಲ್.